ಇರಲೇ. ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರ ಮಾಧ್ಯಮದವ್ರು ಏನೋ ವಿರುದ್ಧ ಪ್ರಶ್ನೆ ಕೇಳಿದ್ಕ, ಏನ್ ನೀವು ಬಿಜೆಪಿ ಏಜೆಂಟ ಅಂತ ಕೇಳಿದ್ರು. ಅವ್ರಿಗೆ ಕರ್ನಾಟಕದ ಎಲ್ಲರೂ ಕೂಡ ವಿರೋಧಿಗಳು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಕರ್ನಾಟಕದ ಜನ ವಿರೋಧಿಗಳು, ಕರ್ನಾಟಕದ ಬಿಜೆಪಿ ವಿರೋಧಿಗಳು, ಮಾಧ್ಯಮದವರು, ಎಲ್ಲ ಎಲ್ಲ ವಿರೋಧಿಗಳು ಅಂತ ಅಂತ ಒಬ್ಬಂಟಿಗೆ ತನ ಕಾಡ್ತಾ ಇದೆ ಅವ್ರ ಹತ್ರ. ಆದ್ರಿಂದ ಅವ್ರಿಗೆ ಭಾಳ ಇರುಸುಮುರುಸಾಗಿದೆ. ಅದಕ್ಕೋಸ್ಕರ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಿರಲಿಲ್ಲ ಬಂದು ಎರಡೇ ತಿಂಗಳಲ್ಲಿ ನಮ್ಮ ಮೇಲೆ ಇಷ್ಟೊಂದು ಕರಪ್ಷನ್ ಚಾರ್ಜ್ ಬರ್ತೈತೆ ಅಂತ ಅವ್ರ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಬಂದ್ಬಿಟ್ಟಿದೆ, ಅದಕ್ಕೆ ಅವ್ರಿಗೆ ದಿಕ್ಕು ತೋಚ್ತಾ ಇಲ್ಲ, ಹೊರಬರಕ್ಕೂ ಆಗ್ತಾ ಇಲ್ಲ ಅದ್ರ ಕೈಲಿ ಅವ್ರ ಕೈಲಿ. ಈಗ ನಾನು ನಿವೃತ್ತಿ ಆಗೋದು, ನಾನು ಆರೋಪ ಮಾಡಿರೋದ್ರ ಬಗ್ಗೆ ನಾನು ವಿರೋಧ ಪಕ್ಷ ನಾವು ಮಾಡಿದ್ದೀರಿ ಅರ್ಥ ಆಯ್ತಲ್ಲ. ಅವ್ರ ಪಾರ್ಟಿಯರೇ ಮಾಡೋರಲ್ಲ ರಾಯರೆಡ್ಡಿಯವರು. ಹಾಂ, ಅವ್ರನ್ನ ನಿವೃತ್ತಿ ಮಾಡ್ತಾರ, ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತಾರ? ಫಸ್ಟ್ ಅವ್ರ ಪಾರ್ಟಿಯವ್ರು ಮಾಡಿರೋದು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಆಮೇಲೆ ನಮ್ದು ಇದ್ದೇ ಇರ್ತದೆ ಸವಾಲು ಹಾಕೋದು. ಎಲ್ಲ ವಿಧಾನಸಭೆ ಇದೇ ಇದೆ, ನೋಡೇ ನೋಡೋಣ ವಿಧಾನಸಭೆಯಲ್ಲಿ ಏನು ಮಾತಾಡಬೇಕು ನಾವು ಮಾತಾಡ್ತೀರಿ. ಈಗ ರಾಯರೆಡ್ಡಿ ಅವ್ರು ಹೇಳಿದಾರಲ್ಲ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊ, ಫಸ್ಟು ಅವ್ರ ಮೇಲೆ ತೆಗೆದು ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ, ನಾವು ಉತ್ತರ ಕೊಡ್ತೀರಿ ಅದಕ್ಕೆ. ಅರವತ್ತಾರು ಜನನೂ ಕೂಡ ನಾವು ವಿರೋಧ ಪಕ್ಷದ ನಾಯಕರೇ. ಮೊನ್ನೆ ಅಸೆಂಬ್ಲಿಯಲ್ಲಿ ನೋಡಿದ್ದೀರಾ, ಫಸ್ಟ್ ಅಸೆಂಬ್ಲಿಯಲ್ಲಿ ನೀವು ಇತಿಹಾಸ ತೆಗೆದು ನೋಡಿ, ಕಳೆದ 30 ವರ್ಷದ ಇತಿಹಾಸ ತೆಗೆದು ನೋಡಿ, ಫಸ್ಟ್ ಅಸೆಂಬ್ಲಿಯಲ್ಲೇ ನಾವು ಅಶ್ವಥ್ ನಾರಾಯಣ ಎಲ್ಲರೂ ಕೂಡ 10 ಜನ ನನಪ 10 ಜನ ಸಸ್ಪೆಂಡ್ ಆಗಿದ್ದೀರಿ ಫಸ್ಟ್ ಅಸೆಂಬ್ಲಿಯಲ್ಲೇ. ಕರಪ್ಷನ್ ವಿಚಾರವಾಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿರ್ಬೋದು, 10 ಜನ ಸಸ್ಪೆಂಡ್ ಆಗಿದ್ದಾರೆ. ಅದಕ್ಕಿಂತ ಸಮರ್ಥವಾಗಿ ನಾವು ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸನ್ನು ಅವ್ರು ತಿಳ್ಕೊಂಡೇ ಇರಲಿಲ್ಲ ಇಷ್ಟು ಬಿ ಜೆ ಪಿ ಅವರು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ. ಅಷ್ಟು ಒಳ್ಳೆ ರೀತಿ ಮಾಡಿದಿರಿ. ನಮ್ಮ ಕೇಂದ್ರದ ನಾಯಕರು ಆಗಸ್ಟ್ 15 ಆದಮೇಲೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಹೋದಾಗ ಮಾತಾಡಿದ್ದಾರೆ, ಮಾಡ್ತಾರೆ. ಅದ್ರ ಪ್ರಕಾರ ಪ್ರಕ್ರಿಯೆ ಏನಿದೆಯೋ ಅದು ಪಾರ್ಟಿಯ, ನಮ್ಮದೊಂದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ನಾವು ಎಲ್ಲರ ಜೊತೆ ಸಮಾಲೋಚನೆ, ಅಭಿಪ್ರಾಯ ವಿನಿಮಯ ಇವೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ನಿಂತಿಲ್ಲ ಅದು, ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ, ಆದಷ್ಟು ಬೇಗ ಮಾಡ್ತಾರೆ. ಹಾಗಂದ್ಬಿಟ್ಟು ನಾವೇನು ಯಾವುದೇ ಹೋರಾಟವನ್ನು ನಿಲ್ಲಿಸಲ್ಲ. ನಮ್ಮ ಪಾರ್ಟಿ ಅಧ್ಯಕ್ಷರಿದ್ದಾರೆ, ಕಟೀಲ್ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತೀವಿ.